ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ನ್ಯೂ ಹೋಪ್ ಟಿವಿ ಮುಖಾಂತರವಾಗಿ ಇದನ್ನು ಕೇಳುತ್ತಿರುವಂತಹ ನೋಡುತ್ತಿರುವಂತಹ ಎಲ್ಲ ಪ್ರಿಯರಿಗಾಗಿ ದೇವರಿಗೆ ಸ್ತೋತ್ರ ಮಾಡುವನಾಗಿದ್ದೇನೆ. ಇದನ್ನು ಅಲ್ಪ ಸಮಯ ಧ್ಯಾನಕ್ಕೋಸ್ಕರವಾಗಿ ನಾನೊಂದು ಭಾಗ ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರ 18-20ನೇ ವಾಕ್ಯದವರೆಗೂ ನಾನು ನಿಮಗೋಸ್ಕರ ಓದ್ತಾ ಇದ್ದೇನೆ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 18-20ನೇ ವಾಕ್ಯ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದಕ್ಕೆ ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ ಇನ್ನು ಮೇಲೆ ನಿನಗೆ ಫಲವು ಎಂದೆಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಅಂಜೂರದ ಮರ ಒಣಗಿ ಹೋಯಿತೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವರಾಗಿದೆ. ಇದು ಅತಿ ಪರಿಚಯ ಇರುವಂಥ ಒಂದು ಭಾಗವಾಗಿದೆ. ಈ ಒಂದು ಭಾಗದಲ್ಲಿ ನಿಂತುಕೊಂಡು ಅಲ್ಪ ಸಮಯ ನನ್ನ ನಿಮ್ಮೊಟ್ಟಿಗೆ ನಮ್ಮ ಆತ್ಮೀಕ ಜೀವಿತದಲ್ಲಿರುವಂತಹ ಫಲಗಳು ಯಾವುದೆಂಬುದಾಗಿ, ಫಲಗಳು ಯಾವ ರೀತಿ ನಾವು ದೇವರ ಸಂಧಾನದಲ್ಲಿ ನಾವು ಫಲಭರಿತವಾದ ಜೀವಿತ ಮಾಡಬೇಕೆಂಬುದಾಗಿ ಆತನು ಬಯಸುತ್ತಾನೆಂಬ ವಿಷಯದ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಇಷ್ಟಪಡುವನಾಗಿದ್ದೇನೆ. ದೇವರ ಮಕ್ಕಳೇ, ನಾವು ಕ್ರೈಸ್ತರಾದ ನಾವು ಆತ್ಮೀಕ ಫಲಗಳನ್ನು ಹೊಂದಿಕೊಂಡವರಾಗಿ ದೇವರ ನಾಮಕ್ಕೋಸ್ಕರ ನಿಲ್ಲಬೇಕೆಂಬುದಾಗಿ ಆತನು ನಮ್ಮಿಂದ ಬಯಸುವನಾಗಿದ್ದಾನೆ. ನಮ್ಮಲ್ಲಿ ಫಲ ಇಲ್ಲದೆ ಹೋದರೆ ಆತನು ನಮ್ಮನ್ನು ಶಪಿಸುವನಾಗಿದ್ದಾನೆಂಬುದಾಗಿಯೂ ಸಹ ಈ ಒಂದು ಉದಾಹರಣೆ ಮುಖಾಂತರವಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಓದಿದಂಥ ಈ ಭಾಗದಲ್ಲಿ ನನ್ನ ಇಂದಿನ ಈ ಒಂದು ಸಂದೇಶದ ಒಂದು ಥೀಮ್ ಏನಂತ ಹೇಳಿದ್ರೆ, ಸಂದೇಶದ ವಿಷಯ ಅಂತ ಹೇಳಿದ್ರೆ, ಬಿ ಫ್ರೂಟ್ಫುಲ್, ಲೈಫ್ ಆಫ್ ಫ್ರೂಟ್ ಎಂಬುದಾಗಿ. ದೇವರ ಸನ್ನಿಧಾನದಲ್ಲಿ ನಾವು ಫಲವುಳ್ಳವರಾಗಿ ಜೀವಿಸಬೇಕೆಂಬುದಾಗಿ ಆತನು ನಮ್ಮಿಂದ ಬಯಸುವನಾಗಿದ್ದಾನೆ. ಇಲ್ಲಿ ಈ ವಾಕ್ಯದಲ್ಲಿ ನೋಡುವಾಗ 19ನೇ ವಾಕ್ಯದಲ್ಲಿ ಆನ್ ದ ವೇ ಈ ಸಾ ದ ಫಿಗ್ ಟ್ರೀ, ಆತನು ಆ ಅಂಜೂರದ ನೋಡಿದನು. ಅದು ನೋಡಿದ ಮಾತ್ರವಲ್ಲದೆ ಅದರಲ್ಲಿ ಫಲ ಇದೆಯೋ ಇಲ್ಲ ಎಂಬುದಾಗಿ ಆತನು ಪರೀಕ್ಷೆ ಮಾಡಿದನೆಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಆತ ನಮ್ಮನ್ನು ದೃಷ್ಟಿಸುವನಾಗಿದ್ದಾನೆ. ನಾವು ಹೋಗುವಂಥ ಎಲ್ಲ ಕಡೆಯಲ್ಲಿ ಆತನು ನಮ್ಮ ಜೊತೆ ಇರುವಂಥ ದೇವರಾಗಿದ್ದಾನೆ. ಆದರೆ ಅದರ ಜೊತೆಯಲ್ಲಿ ಆತನು ಇನ್ನೊಂದನ್ನು ಮಾಡುವನಾಗಿದ್ದಾನೆ. ನಾನು ನೀವು ದೇವರಿಗೋಸ್ಕರವಾಗಿ ಎಷ್ಟು ಮಾತ್ರ ಫಲ ಕೊಡ್ತಾ ಇದ್ದೆ ಎಂಬುದಾಗಿ ಆತನು ನಮ್ಮಿಂದ ನೋಡುವಂಥ ದೇವರಾಗಿದ್ದಾನೆ. ಆ ಫಲಭರಿತವಾದ ಜೀವಿತಕ್ಕೋಸ್ಕರವಾಗಿ ಆತನನ್ನು ಸೃಷ್ಟಿ ಮಾಡಿದ್ದಾನೆ. ಆತನು ಬೇಕಾದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾನೆ. ಆತನು ನಮ್ಮಿಂದ ಬಯಸುವುದಿಷ್ಟೇ ಫಲ ನಮ್ಮಲ್ಲಿ ಬರಬೇಕೆಂಬುದಾಗಿ, ಆತ್ಮಿಕ ಫಲಗಳು ನಮ್ಮಲ್ಲಿ ಬರಬೇಕೆಂಬುದಾಗಿ ಗಲಾತ್ಯ ಪತ್ರಿಕೆಯಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಆ ಆತ್ಮಿಕ ಫಲಗಳ ಬಗ್ಗೆ ಬರಲ್ಪಟ್ಟಿದೆ. ನಾನು ಆ ವಿಷಯಕ್ಕೆ ಹೋಗುವುದಿಲ್ಲ. ಇಲ್ಲಿ ನೋಡುವಾಗ ಇಲ್ಲಿ ಆತನು ನೋಡಿದಾಗ 13ನೇ ವಾಕ್ಯದ ಬಿ ಭಾಗದಲ್ಲಿ ಬರೀ ಎಲೆಗಳನ್ನ ಮಾತ್ರ ನೋಡಿದನು ಎಂಬುದಾಗಿ, ಆದರೆ 19ನೇ ಅಧ್ಯಾಯದ ಸಿ ಭಾಗದಲ್ಲಿ ಅದನ್ನು ಶಪಿಸಿದನು, ಅದು ಒಣಗಿ ಹೋಯಿತೆಂಬುದಾಗಿ 20ನೇ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಇದೇ ಪ್ಯಾಸೇಜ್ ಮಾರ್ಕನ ಬರೆಸುವ ವಾರ್ತೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾದ ರೀತಿಯಲ್ಲಿ ನಮಗೆ ಒಳ್ಳೆಯ ಸಾಧ್ಯವಿದೆ. ಮಾರ್ಕನ ಬರೆಸುವ ವಾರ್ತೆ 11ನೇ ಅಧ್ಯಾಯ 12-15ನೇ ವಾಕ್ಯ ಗಮನಿಸುವಾಗ ಅಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆತನು ಹಸಿದನು ಮತ್ತು ಎಲೆ ಬಿಟ್ಟಿದ್ದ ಒಂದು ಅಂಜೂರದ ಮರ ದೂರದಲ್ಲಿ ಕಂಡು ಅದರಲ್ಲಿ ತನಗೇದನ ಹಣ್ಣು ಸಿಕ್ಕಿತೆಂದು ಅಲ್ಲಿಗೆ ಹೋದನು. ಅದರ ಹತ್ತಿರಕ್ಕೆ ಬಂದಾಗ ಅದರಲ್ಲಿ ಬರೀ ಎಲೆಗಳೇ ಹೊರತು ಮತ್ತೇನು ಕಾಣಲಿಲ್ಲ. ಇಲ್ಲಿ ಒಂದು ವಾಕ್ಯ ಬರೆದಿದೆ, 14ನೇ ವಾಕ್ಯದಲ್ಲಿ ಇಲ್ಲಿ ಈ ರೀತಿ ಬರೆದಿದೆ, ಅದು ಅಂಜೂರದ ಹಣ್ಣಿನ ಕಾಲವಲ್ಲ ಎಂಬುದಾಗಿ. ನಮ್ಮಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾತಕ್ಕೋಸ್ಕರವಾಗಿ ಸ್ವಾಮಿ ಅಂಜೂರದ ಕಾಲವಲ್ಲದಂಥ ಸಂದರ್ಭದಲ್ಲಿ, ಫಲ ಬಿಡಲಿಕ್ಕೆ ಆಗದೇ ಇರುವಂಥ ಸ್ಥಾನದಲ್ಲಿ, ಅಲ್ಲಿ ಹೋಗಿ ಫಲ ಕಾಣದೇ ಇರುವಾಗ ಆ ಮರವನ್ನು ಯಾಕೆ ಶಪಿಸಬೇಕಾಗಿತ್ತು, ಅದು ಯಾಕೆ ಒಣಗಿ ಹೋಗಬೇಕಾಗಿತ್ತು ಎಂಬುದಾಗಿ ನಾವು ಸಾಮಾನ್ಯವಾಗಿ ನಾವು ಪ್ರಶ್ನೆ ಮಾಡಿಕೊಳ್ಳುವರಾಗಿದೆ. ನಾನು ಬೈಬಲ್ ಕಾಲೇಜಲ್ಲಿ ಕಲಿಸುವಾಗ ಅನೇಕ ಸಾರಿ ಈ ಪ್ರಶ್ನೆಯನ್ನು ಅನೇಕ ಸ್ಟೂಡೆಂಟ್ಸ್ ಕೇಳಿದ್ದಾರೆ. ನಾನು ಇದನ್ನು ಸರ್ಚ್ ಮಾಡಿದಾಗ ಇಲ್ಲಿ ಗ್ರಂಥಕರ್ತರು, ಈ ಬೈಬಲ್ ಜ್ಞಾನಿಗಳು ತಿಳಿಸಿರೋದು ಇದೆ ಅಂತ ಹೇಳಿದ್ರೆ, ಇಲ್ಲಿ ಈ ಒಂದು ಅಂಜೂರದ ಮರದಲ್ಲಿ ಫಲ ಇರಬೇಕಾಗಿತ್ತು ಎಂಬುದಾಗಿ. ಯಾಕೆಂತ ಹೇಳಿದರೆ, ಈ ಅಂಜೂರದ ಮರ ವರ್ಷದಲ್ಲಿ 2 ಸಾರಿ ಫಲ ಕೊಡುವಂಥದ್ದಾಗಿದೆ. ಒಂದು ಸಾರಿ ಫಲ ಅಂತ ಹೇಳುವಾಗ ಅದರಲ್ಲಿ ಜಾಸ್ತಿ ಫಲ ಕಾಣೋದಿಲ್ಲ, ಅದು ಸೀಸನ್ ಅಲ್ಲ. ಸೀಸನ್ ಇರುವಾಗ ಹೆಚ್ಚು ಫಲಗಳು ಕಾಣಿಸಿಕೊಳ್ಳುತ್ತದೆ. ಸೀಸನ್ ಇರುವಾಗ ಅಂಜೂರದ ಹಣ್ಣೇ ಆ ಮರ ತುಂಬ ಇರ್ತದೆ, ಎಲೆ ಕಡಿಮೆ ಇರ್ತದೆ. ಆದರೆ ಸೀಸನ್ ಇಲ್ಲದೇ ಇರುವಾಗ ಅಲ್ಲಿ ಅಲ್ಲಲ್ಲಾಗಿ ಒಂದು ಹಣ್ಣುಗಳು ಖಂಡಿತವಾಗಿ ಕಾಣಬೇಕೆಂಬುದಾಗಿ ಆ ಅಂಜೂರದ ಮರದ ಬಗ್ಗೆ ನಾವು ಕಲಿಯುವಾಗ ಗೊತ್ತಾಗ್ತದೆ. ಅದಕ್ಕೆ ಮಲಯಾಳದಲ್ಲಿ ನಾವು ನೋಡುವಾಗ ತಲಕನಿ ಎಂಬುದಾಗಿ ಕರೀತಾರೆ. ತಲಕನಿ ಅಂತ ಹೇಳಿದರೆ ಆ ಸೀಸನಲ್ಲ ಸಂದರ್ಭದಲ್ಲಿ ಇರುವಂಥ ಹಣ್ಣು. ಆ ಹಣ್ಣು ಸಾಧಾರಣವಾಗಿ ಸೀಸನಲ್ಲಿ ಇರುವಂಥ ಹಣ್ಣಿಗಿಂತಲೂ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ ಮತ್ತು ರುಚಿಯಲ್ಲಿ ಚೆನ್ನಾಗಿರುತ್ತದೆ, ಅದು ದಪ್ಪವಾಗಿರ್ತದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಆಗ ಯೇಸು ಸ್ವಾಮಿ ಬಯಸಿದ್ದೇನು ಗೊತ್ತಾ, ಆ ಒಂದು ಹಣ್ಣು ಇದೆಯೋ ಎಂಬುದಾಗಿ ಸ್ವಾಮಿ ಬಯಸಿದನೆಂಬುದಾಗಿ. ಅದರ 12ನೇ ವಾಕ್ಯ ನೋಡುವಾಗ ಈ ವಾಸ್ ಹಂಗ್ರಿ ಎಂಬುದಾಗಿ ಬರಲಿಪಟ್ಟಿದೆ. ಆತನು ಹಸಿದಿದ್ದಾನೆ ಎಂಬುದಾಗಿ, ಆತನು ಫಲವನ್ನು ನೋಡಲಿಕ್ಕೋಸ್ಕರವಾಗಿ, ಫಲವನ್ನು ರುಚಿಸಿ ನೋಡಲಿಕ್ಕೋಸ್ಕರವಾಗಿ ನನ್ನ ನಿಮ್ಮ ಜೀವಿತದಲ್ಲಿ ಅದರ ಹಸಿವಿನಿಂದ ನಮ್ಮ ಜೊತೆ ಇರುವಂಥ ದೇವರಾಗಿದ್ದಾನೆ. ವ್ಯಕ್ತವಾಗಿ ನೋಡುವಾಗ ನಮ್ಮಲ್ಲಿ ಒಂದು ಪ್ರಶ್ನೆ ಬರುವಂಥದ್ದಾಗಿದೆ. ಇಲ್ಲಿ ಇರುವಂತಹ ಈ ಅಂಜೂರ ನೋಡುವಾಗ ಇಲ್ಲಿ 0 ಫ್ರೂಟ್ ಎಂಬುದಾಗಿ ನೋಡ್ತಾ
ಕಾಣ್ತಾ ಇದೆ, ಒಂದು ಫಲ ಸಹ ಅದರಲ್ಲಿ ಕಾಣಲಿಲ್ಲ ಎಂಬುದಾಗಿ. ದೇವರ ಮಕ್ಕಳೇ, ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಫಲ ಕೊಡಲಿಕ್ಕೆ ಸಾಕಷ್ಟು ಆಸ್ಪದಗಳಿದೆ. ಫಲ ಕೊಡಲಿಕ್ಕೋಸ್ಕರವಾಗಿ ಆ ಸ್ವಾಮಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಫಲ ಕೊಡದೇ ಇದ್ರೆ ಆತನು ಅದನ್ನು ಕಡಿದು ಹಾಕ್ತಾನೆ ಎಂಬುದಾಗಿ ಲೋಕನಬರ ಸುವಾರ್ತೆ 13:6-9 ವಾಕ್ಯ ಗಮನಿಸುವಾಗ ನಮಗೆ ಗೊತ್ತಾಗುತ್ತದೆ. ಅಲ್ಲಿ ಒಂದು ಭಾಗದಲ್ಲಿ ನೋಡುವಾಗ, ಲೋಕನಬರ ಸುವಾರ್ತೆ 13:6-9 ವಾಕ್ಯ ನೋಡುವಾಗ ಅಲ್ಲಿ ದೊಡ್ಡ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ಯಾರ ಜೊತೆಯಲ್ಲಿ ಅಂತ ಹೇಳಿದ್ರೆ, ಆ ಸಾಮ್ಯದಲ್ಲಿ ನೋಡುವಾಗ ಒಬ್ಬನು ತನ್ನ ದ್ರಾಕ್ಷ್ಯ ತೋಟದಲ್ಲಿ ಅಂಜೂರದಲ್ಲಿ ನಡೆಸಿದನು, ತರುವಾಯದಲ್ಲಿ ಹಣ್ಣು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟದಲ್ಲಿ ಮಾಡುವ, ನೋಡು ನಾನು 3 ವರ್ಷದಿಂದ ಈ ಅಂಜೂರ ಮೊದಲು ಹುಡುಕುತ್ತಾ ಬಂದಿದ್ದೇನೆ. 3 ವರ್ಷ ಅಂತ ಹೇಳುವಾಗ ನನ್ನ ಗಮನಕ್ಕೆ ಬಂದದ ವಿಷಯ ಅಂತ ಹೇಳಿದ್ರೆ, ದೇವರು ನಮಗೆ ಸಾಕಷ್ಟು ಚಾನ್ಸ್ಗಳು ಕೊಟ್ಟಿದ್ದಾನೆ. ಫಸ್ಟ್ ಚಾನ್ಸ್, ಸೆಕೆಂಡ್ ಚಾನ್ಸ್, ಥರ್ಡ್ ಚಾನ್ಸ್. ಹಾಲೆಲೂಯಾ. ದೇವರಾಗಿ ಪರೀಕ್ಷೆ ಮಾಡುವಾಗ ಆತನ ಗ್ರೇಸ್ ಪಿರಿಯಡ್ ನಾವು ಆಗಿದ್ದೇವೆ. ಫಲ ಕೊಡಲಿಕ್ಕೋಸ್ಕರವಾಗಿ ಸಾಕಷ್ಟು ಆತ ನಮಗೋಸ್ಕರ ಮಾಡಿದ್ದಾನೆ. ಆದರೂ ಸಹ ತಾನು ಫಲ ಹುಡುಕುವಾಗ ಸಿಕ್ಕಿದ್ದೇನಾಗಿದೆ? ಬರೀ ಬೇಡವಾದ ಫಲ ಎಂಬುದಾಗಿ, ಸಿಕ್ಕಲಿಲ್ಲ, ಫಲ ಸಿಕ್ಕಲಿಲ್ಲ ಎಂಬುದಾಗಿ ಅಥವಾ ಅಲ್ಲಿ ನೋಡಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಆ ತೋಟದ ಯಜಮಾನನು ಕೆಲಸಗಾರ ಹೇಳ್ತಾ ಇದ್ದಾನೆ, ಅಯ್ಯ ನೀನು ಯಾತಕ್ಕೋಸ್ಕರವಾಗಿ ಇದನ್ನ ಇಟ್ಟುಕೊಂಡಿದ್ದೀಯಾ? ನೀನು ಇದೇನು ಮಾಡು, ಇದನ್ನು ಕಡಿದು ಹಾಕಿಬಿಡು, ಇದರಿಂದ ಯಾವ ಪ್ರಯೋಜನವಿಲ್ಲ, ಭೂಮಿ ಯಾಕೆ ಬಂಜೆ ಆಗಬೇಕೆಂಬುದಾಗಿ ಆ ಯಜಮಾನನು ತನ್ನ ಕೆಲಸಗಾರರೊಟ್ಟಿಗೆ ಅದನ್ನು ಮಾತನಾಡ್ತಾ ಇದ್ದಾನೆ. ಆಗ ಇಲ್ಲಿ ಯಜಮಾನನ ಜೊತೆ ಇದ್ದುಕೊಂಡು ಇಂಟರ್ಸೀಡ್ ಮಾಡುವ ವ್ಯಕ್ತಿ ಇದ್ದಾನೆ. ಆತನ ತೋಟದವನು ಅದು ಹೇಳ್ತಾ ಇದ್ದಾನೆ, ಅಯ್ಯ 1 ವರ್ಷ ನೀನು ಬಿಡು. ಅದರ 8 ವಾಕ್ಯ ನೋಡುವಾಗ, ಅಯ್ಯ ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದರೆ ಇದನ್ನು ಕಡಿದು ಹಾಕಿ ಬಿಡೋಣ ಎಂಬುದಾಗಿ ಉತ್ತರ ಕೊಟ್ಟನು. ದೇವರ ಮಕ್ಕಳೇ, ಈ ವಾಕ್ಯ ಗಮನಿಸುವಾಗ ನಮಗೊಂದು ವಿಷಯ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮಗೆ ಆ ತಂದೆ ಆ ದೇವರ ಮಧ್ಯೆ ನಿಂತುಕೊಂಡು ಇಂಟ್ರಿಸೀಡ್ ಮಾಡಲಿಕ್ಕೋಸ್ಕರವಾಗಿ, ಮಧ್ಯಸ್ಥೆ ವಹಿಸಲಿಕ್ಕೋಸ್ಕರವಾಗಿ ಸ್ವಾಮಿ ನಿಂತುಕೊಂಡಿದ್ದಾನೆ. ಅನೇಕ ಸಾರಿ ಫಲ ಕೊಡಬೇಕಾದ ಜಾಗದಲ್ಲಿ ಫಲ ಕೊಡಲಿಕ್ಕೆ ಆಗದೆ ಬಂದಾಗ ನಮ್ಮ ಮೇಲೆ ಆತನ ಕೋಪ ಬರೋದಕ್ಕೆ ಮುಂಚಿತವಾಗಿ ಕೋಪ ಬರುವಾಗ ಆ ತಂದೆ ಆ ದೇವರ ಜೊತೆಯಲ್ಲಿ ಆತನು ಆ ನಮ್ಮ ಮಧ್ಯದಲ್ಲಿ ಮಧ್ಯಸ್ಥನಾಗಿದ್ದುಕೊಂಡು ನಮಗೆ ಅನೇಕ ಸಮಯಗಳು ಅದನ್ನು ಕೊಡ್ತಾ ಬರ್ತಾ ಇದ್ದಾನೆ. ಫಲ ಕೊಡಲಿಕ್ಕೋಸ್ಕರವಾಗಿ ಅದನ್ನು ಸಮಯ ಕೊಡ್ತಾ ಇಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಆ 9 ವಾಕ್ಯ ಗಮನಿಸುವಾಗ, 8 ವಾಕ್ಯದಿಂದ ನಾವು ಗಮನಿಸುವಾಗ ನೋಡ್ಲಿಕ್ಕೆ ಸಾಧ್ಯವಿದೆ, ಅಯ್ಯ ಈ ವರ್ಷವನ್ನು ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದನ್ನು ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದ್ರೆ ಕಡಿದು ಹಾಕೋಣ ಎಂಬುದಾಗಿ. ಇದುವರೆಗೂ ಸಹ ದೇವರ ಸಂರಕ್ಷಣೆ ಬೆಳೆಯುತ್ತಾ ಇದ್ದೇವೆ, ಎಲ್ಲವನ್ನ ಹೊಂದಿಕೊಳ್ಳುತ್ತಾ ಇದ್ದೇವೆ, ಬೇಕಾದೆಲ್ಲ ಅದನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ಆದರೆ ನಾವು ಸರಿಯಾಗಿ ಫಲ ಕೊಡ್ಲಿಕ್ಕೆ ಆಗದೇ ಇರುವಾಗ ಆತನ ಕೋಪ ಬರೋದಕ್ಕಿಂತ ಮುಂಚಿತವಾಗಿ ಆ ಸ್ವಾಮಿಯ ಮಧ್ಯದಲ್ಲಿ ನಿಂತುಕೊಂಡು ಸ್ವಾಮಿ ನಮಗೋಸ್ಕರ ಮಧ್ಯಸ್ಥೆ ಮಾಡ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ನೋಡೋಣ, ಸ್ವಲ್ಪ ಸಮಯ ಕೊಡೋಣ. 3 ವರ್ಷ ಫಲ ಕೊಡಲಿಕ್ಕೆ ಆಗಲಿಲ್ಲ, ಆದರೆ ಇನ್ನೊಂದು ವರ್ಷ ಸಹ ಅವ್ರಿಗೆ ಸಮಯ ಕೊಡೋಣ, ಫಲ ಕೊಡದೇ ಇದ್ರೆ ಅದನ್ನು ಕಡಿದು ಹಾಕೋಣ ಎಂಬುದಾಗಿ ಅಲ್ಲಿ ವ್ಯಕ್ತವಾಗಿ ನೋಡ್ತಾ ಇದ್ದೇವೆ. ದೇವರ ಮಕ್ಕಳೇ, ಇಲ್ಲಿ ನೋಡುವಾಗ ನಮ್ಮ ಜೀವಿತದಲ್ಲಿ ಆತ ನಮಗೋಸ್ಕರ ಗ್ರೇಸ್ ಪಿರಿಯಡ್ ಕೊಟ್ಟಿದ್ದಾನೆ. ಆ ಗ್ರೇಸ್ ಪಿರಿಯಡ್ನಲ್ಲಿ ನಿಜವಾಗಿ ನಿಂತುಕೊಂಡು ನಾವು ಏನು ಮಾಡಬೇಕಾಗಿದೆ? ಕ್ರಿಸ್ತನಿಗೆ ಫಲ ಕೊಡಲಿಕ್ಕಾಗುವಂತೆ, ನಮ್ಮ ಕ್ರೈಸ್ತ ಜೀವಿತ ಫಲಭರಿತ ಜೀವಿತವಾಗಲಿಕ್ಕಾಗುವಂತೆ ನಾವು ನಮ್ಮನ್ನು ಬಯಸಬೇಕಾಗಿದೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಆತನು ಬೇಕಾದೆಲ್ಲವನ್ನು ಕೊಟ್ಟಿದ್ದಾನೆ, ಯಾವುದು ಕಡಿಮೆ ಮಾಡಲಿಲ್ಲ. ನಾನು ಒಂದು ಸಾರಿ ಮಲಯಾಳ ಮನೋರಮ ನ್ಯೂಸ್ನಲ್ಲಿ ಚಾನಲ್ನಲ್ಲಿ ಆ ಸಕ್ಸಸ್ಫುಲ್ ಫಾರ್ಮರ್ ಬಗ್ಗೆ ಒಂದು ಕಾನ್ವರ್ಸೇಷನ್ ನಡೀತು, ಇಂಟರ್ವ್ಯೂ ಮಾಡ್ತಾ ಇದ್ರು. ಆಗ ತುಂಬ ಉತ್ತಮವಾದ ರೀತಿಯಲ್ಲಿ ಆತನ ಬೆಳೆಗಳನ್ನ ಬೆಳೆದಿದ್ದಾನೆ, ಎಲ್ಲ ಬೆಳೆಗಳು ಇದೆ, ತರಕಾರಿಗಳಿದೆ, ಹಣ್ಣುಗಳಿದೆ ಮತ್ತು ಸೊಪ್ಪು ಎಲ್ಲ ಇದೆ. ಆಗ ಆ ಟಿವಿಯನ್ನು ಕೇಳ್ತಾ ಇದ್ದೆ, ನಿಮ್ಮ ಇದರ ಸಕ್ಸಸ್ ಏನು, ಇಷ್ಟು ಚೆನ್ನಾಗಿ ನೀವು ಇಷ್ಟು ಬೆಳೆದಿದ್ದೇನೆ ಕೇಳಿದಾಗ ಆತನು ಹೇಳಿದನು, ನಾನು ಶ್ರಮ ವಹಿಸಿ ಕೆಲಸ ಮಾಡ್ತೇನೆ ನಿಜ, ಅದಕ್ಕೆ ಬೇಕಾದ ಎಲ್ಲ ಗೊಬ್ಬರನ ಕೊಡ್ತೇನೆ ನಿಜ, ಆದರೆ ನನ್ನಲ್ಲಿ ಇನ್ನೊಂದು ಸಭಾಸ ಇದೆ, ಯಾವ ಮರ ಫಲ ಕೊಡೋದಿಲ್ಲ, ಆ ಮರದ ಬಳಿ ಸ್ವಲ್ಪ ನಿಂತುಕೊಳ್ತೇನೆ ಎಂಬುದಾಗಿ ಆತನು ಹೇಳಿದ. ನಿಂತು ನಾನು ಆ ಮರದೊಟ್ಟಿಗೆ ಮಾತನಾಡ್ತೇನೆ, ಯಾಕೆ ನೀನು ಫಲ ಕೊಡ್ತಾ ಇಲ್ಲ, ನಿನಗೆ ಎಲ್ಲನೂ ಆಗ್ತಾ ಇದ್ದೇನಲ್ಲ, ನೀರು ಆಗ್ತಾ ಇದ್ದೇನೆ, ಗೊಬ್ಬರ ಆಗ್ತಾ ಇದ್ದೇನೆ, ಎಲ್ಲ ಕೊಡ್ತಾ, ಯಾಕೆ ನೀನು ಫಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ನಾನು ಮರದೊಟ್ಟಿಗೆ ಮಾತನಾಡ್ತೀನಿ ಎಂಬುದಾಗಿ ಆತನು ಹೇಳಿದನು. ಇಲ್ಲಿ ನೋಡುವಾಗ ಅದೊಂದು ಮರವಾಗಿದ್ದರೂ ಸಹ ಒಂದು ರಿಲೇಷನ್ಶಿಪ್ಪನ್ನು ಅದನ್ನು ಕೀಪ್ ಮಾಡ್ತಾ ಇದ್ದಾನೆ. ಆಗ ಅವನು ಹೇಳಿದ್ದೇನೆ ಅಂತ ಹೇಳಿದರೆ, ಆ ರೀತಿ ಮಾತನಾಡಿ ಬಂದ ಮೇಲೆ ಕೆಲವು ದಿನಗಳಾದ ಮೇಲೆ ಅದು ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತು ಎಂಬುದಾಗಿ. ದೇವರ ಮಕ್ಕಳೇ, ನಮ್ಮ ನಿಮ್ಮ ಜೀವಿತದಲ್ಲಿ ಆ ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ಹಾಲೆಲೂಯ ಉತ್ತಮವಾದ ಫೆಲೋಶಿಪ್ನಲ್ಲಿರುವಾಗ ಆತ ನಮ್ಮೊಟ್ಟಿಗೆ ವ್ಯಕ್ತವಾಗಿ ಮಾತನಾಡ್ತಾ ಇದ್ದಾನೆ, ಇನ್ನು ನಾನು ನಿನಗೆ ಏನು ಮಾಡಬೇಕಾಗಿದೆ, ನಿನ್ನ ಜೀವಿತ ಎಲ್ಲ ನಾನು ಮಾಡಿದ್ದೇನೆ, ಯಾಕೆ ಫಲ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಎಂಬುದಾಗಿ ಆತನು ಪ್ರಶ್ನೆ ಮಾಡುವಾಗ ಖಂಡಿತವಾಗಿ ನಾವು ಹಿಂತಿರುಗಿ ನೋಡಬೇಕಾಗಿದೆ, ಬಿದ್ದಂಥ ಜಾಗ ಎದ್ದು ಬರಬೇಕಾಗಿದೆ, ಫಲ ಕೊಡಬೇಕಾದ ಜಾಗ ಫಲ ಕೊಡಲಿಕ್ಕೆ ಆಗುವಂತೆ ದೇವರು ನಮಗೆ ಸಹಾಯ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವನಾಗಿದ್ದಾನೆ. ಇಲ್ಲಿ ಯಶಯಪ್ರವಾದನೆ ಗ್ರಂಥದಲ್ಲಿ ನಿಮಗೆ ನೋಡಲಿಕ್ಕೆ ಸಾಧ್ಯ. ಯಶಯಪ್ರವಾದ 5ನೇ ಅಧ್ಯಾಯದಲ್ಲಿ ಅಲ್ಲಿ ಈ ರೀತಿ ಬರಲ್ಪಟ್ಟಿದೆ, ಒಂದು ದ್ರಾಕ್ಷೆಯ ಬಳ್ಳಿಯ ಬಗ್ಗೆ ಅಲ್ಲಿ ಬರಲ್ಪಟ್ಟಿದೆ. ಯಶಯಪ್ರವಾದನೆ 5ನೇ ಅಧ್ಯಾಯ ಅದರ 2 ವಾಕ್ಯನ ನಿಮಗೋಸ್ಕರ ಓದ್ತೇನೆ. ಯಶಯಪ್ರವಾದನೆ 5ನೇ ಅಧ್ಯಾಯ
ಅದರ ಎರಡನೇ ವಾಕ್ಯದಲ್ಲಿ ದ್ರಾಕ್ಷೆ ತೋಟವಿತ್ತು, ಅವನು ಅದನ್ನು ಅಗತ ಮಾಡಿ ಕಲ್ಲನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷೆ ಸಸ್ಯಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ಕೊರೈಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷೆಯನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತ್ತೆಂಬುದಾಗಿ ನಾವು ಇಲ್ಲಿ ವಾಕ್ಯ ನೋಡುವರಾಗಿದೆ. ಆಗ ನಾಲ್ಕನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿದೆ ಎಂಬುದಾಗಿ. ಇದೊಂದು ದೊಡ್ಡ ಪ್ರಶ್ನೆ ಪ್ರಿಯರೇ, ನಮಗೊಂದು ವಾರ್ನಿಂಗ್ ಆಗಿದೆ, ನನಗೂ ನಿಮಗೂ ನಮ್ಮ ಜೀವಿತದಲ್ಲಿ ಸ್ವಾಮಿ ಇದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕಾಗಿದೆ ಎಂಬುದಾಗಿ ಆತನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಎಲ್ಲವನ್ನಾದರೂ ಮಾಡಿದ್ದಾನೆ, ಆದರೆ ನಾನು ಬಿಟ್ಟದ್ದೇನು? ಬೇಡವಾದಂಥ ಫಲ, ಅಸಹ್ಯವಾದ ಫಲ, ಕೆಟ್ಟದಾದ ಫಲ, ಯಾರಿಗೂ ಪ್ರಯೋಜನವಿಲ್ಲದ ಫಲ. ನೋಡಿದರೆ ಒಬ್ಬ ಕ್ರಿಶ್ಚಿಯನ್ ಎಂಬುದಾಗಿ ಅಂದ್ಕೊಳ್ತೇವೆ, ನೋಡಿದರೆ ತುಂಬ ಚೆನ್ನಾಗಿದ್ದಾನೆ ಅಂದ್ಕೊಳ್ತಾರೆ, ಆದರೆ ನನ್ನಲ್ಲಿ ಯಾವ ಫಲವೂ ಇಲ್ಲ, ನನ್ನ ಫಲ ಯಾರಿಗೂ ಪ್ರಯೋಜನವೂ ಇಲ್ಲ. ಹಾಲೆಲೂಯ. ಆದರೆ ದೇವರ ಮಕ್ಕಳಲ್ಲಿ ನೋಡುವಾಗ ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾನು ಎಲ್ಲವನ್ನು ಮಾಡಿದೆ ಆದರೆ ಫಲ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನಾನು ಮಾಡೋದೇನು ಗೊತ್ತಾ, ನನ್ನ ಈ ತೋಟಕ್ಕೆ ಏನು ಮಾಡುವನು ಈಗ ನಿಮಗೆ ತಿಳಿಸುವೆನು ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವೋದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಹಾಕುವನು, ಅದು ತುಳಿದಾಟಕ್ಕೆ ಈಡಾಗಿರುವುದು ಎಂದು ಆತನು ಹೇಳುತ್ತಾ ಇದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೋಪನ ಮೇಲೆ ಬರೋಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಾಲೆಲೂಯ. ನನ್ನನ್ನು ಸೇರಿಸಿ ಹೇಳ್ತಾ ಇದ್ದಾನೆ, ನಾವು ಕ್ರಿಸ್ತನಿಗೋಸ್ತ್ರವಾಗಿ ಆ ಫಲ ಕೊಡಲಿಕ್ಕಾಗುವಂತೆ, ಆ ಫಲಭರಿತವಾದ ಜೀವಿತ ನಡೆಸಲಿಕ್ಕಾಗುವಂತೆ ಆತ ನಮಗೆ ಸಹಾಯ ಮಾಡಲಿಕ್ಕೆ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇಲ್ಲಿ ನೋಡುವಾಗ ನಾವು ಫಲ ಕೊಡಲಿಕ್ಕೆ ಎಲ್ಲ ವಿಧವಾದಂತಹ ಸಾಧ್ಯತೆಗಳಿದೆ ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನೋಡುವಾಗ ವ್ಯಕ್ತವಾಗಿ ಬರೆದಿದೆ. ಅಲ್ಲಿ ಒಂದನೇ ವಾಕ್ಯ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನಾಗಿದ್ದಾನೆ. ಅಲ್ಲಿ ವ್ಯಕ್ತವಾಗಿರುವಂಥದ್ದು ದ ಸೋರ್ಸ್ ಈಸ್ ದ ಫಾದರ್ ಎಂಬುದಾಗಿ. ಹಾಲೆಲೂಯ. ಅಲ್ಲಿ ಒಂದನೇ ವಾಕ್ಯ ನೋಡುವಾಗ ಆ ಯೇಸು ಸ್ವಾಮಿಯೇ ನಿಜವಾದ ದ್ರಾಕ್ಷಿ ಬಳ್ಳಿ ಆಗಿದ್ದಾನೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ನೋಡುವಾಗ ನಾವು ಆ ಬಳ್ಳಿ ಆಗಿದ್ದುಕೊಂಡು ಅವರೊಟ್ಟಿಗೆ ದೇವರೊಟ್ಟಿಗೆ ಸೇರಿ ಬೆಳೆಯಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಬೇಕಾಗಿದೆ. ಆಗ ನಾವು ನನ್ನಷ್ಟಿಗೆ ನಾನೇ ಏನು ಮಾಡಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ಆತನ ಇದ್ದುಕೊಂಡು ಆ ಕೊಂಬೆ ಯಾವ ರೀತಿಯಲ್ಲಿ ಅಲ್ಲಿ ಅದ್ರ ಮೇಲೆ ಹಾತುಕೊಳ್ತದೋ, ಅದರ ಮೇಲೆ ರಿಲೇ ಆಗ್ತದೋ, ಆ ರೀತಿಯಲ್ಲಿ ಇದ್ದುಕೊಂಡು ಫಲ ಕೊಡಲಿಕ್ಕಾಗುವಂತೆ ಅದನ್ನು ಅವಕಾಶ ಮಾಡಿಕೊಡುವನು. ಈಸ್ ದ ಸೋರ್ಸ್ ಟು ಪ್ರೊಡ್ಯೂಸ್ ಫ್ರೂಟ್ ಎಂಬುದಾಗಿ, ಈಸ್ ದ ಸೋರ್ಸ್ ಟು ಬೇರ್ ದ ಫ್ರೂಟ್ ಎಂಬುದಾಗಿ ವ್ಯಕ್ತವಾಗಿ ನೋಡುವರಾಗಿದೆ. ಅದೇ ಒಂದಿನ ವಾಕ್ಯದಲ್ಲಿ ಆತನು ಯಾರಾಗಿದ್ದಾನೆ, ಅವರ ಹೆವನ್ಲಿ ಫಾದರ್ ಇಸ್ ದ ವೈನ್ ಡ್ರೆಸ್ಸರ್, ಆತನ ನಮ್ಮನ್ನು ಕೇರ್ ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡುವಾಗ ಇಲ್ಲಿ ವ್ಯಕ್ತವಾಗಿ ಬರೆದಂಥದ್ದು ದ ಮಾಸ್ಟರ್ ನೋಸ್ ದ ರೂಟ್ ಎಂಬುದಾಗಿ, ಆ ಯಜಮಾನಿಗೆ ಗೊತ್ತಿದೆ ಆ ಬೇರ್ ಹೆಂಗಿರಬೇಕೆಂಬುದಾಗಿ, ಯಜಮಾನಿಗೆ ಗೊತ್ತಿದೆ ಯಾವ ರೀತಿ ಕೇರ್ ಮಾಡಬೇಕೆಂಬುದಾಗಿ, ಸಮಯ ಸಮಯ ಏನು ಕೊಡಬೇಕೆಂಬುದಾಗಿ ಯಜಮಾನಿಗೆ ಗೊತ್ತಿದೆ. ಆಗ ನಮ್ಮ ಯಜಮಾನ ನಮ್ಮ ಜೊತೆ ಇರುವಾಗ ನನಗೆಲ್ಲ ಕೇರು ಸಿಗ್ತಾ ಇದೆ, ಆಗ ಫಲ ಕೊಡುವಂಥದ್ದು ನನ್ನ ಜವಾಬ್ದಾರಿ, ಫಲ ಕೊಡುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿದೆ. ಹಾಲೆಲೂಯ. ನಾವು ದೇವರ ಮೇಲೆ ಯಾವ ತಪ್ಪು ಹೊರಸಲಿಕ್ಕೆ ಸಾಧ್ಯವೂ ಆಗುವುದಿಲ್ಲ. ನಾವು ಅಯೋಗ್ಯರಾಗಿದ್ದಾಗ, ಅಪನಂಬಗಿಸ್ತರಾಗಿದ್ದಾಗ, ಅನೀತಿಯಂದರಾಗಿದ್ದಾಗ, ಯಾರಿಗೂ ಬೇಡವಾದ ವ್ಯಕ್ತಿಗಳಾಗಿದ್ದಾಗ, ಆತನ ಮೇಲೆ ವಿಮೋಚನೆ ಮಾಡಿ ತನ್ನ ಸ್ವಂತ ರಕ್ತ ಮೂಲಕ ವಿಮೋಚನೆ ಮಾಡಿ ತನ್ನ ಮಗನಾಗಿ ಮಗಳಾಗಿ ಮಾಡಿಕೊಂಡಿರುವಾಗ ಆತ ನಮ್ಮಿಂದ ಬಯಸುವಂಥದ್ದು ಫಲ ಕೊಡಬೇಕೆಂಬುದಾಗಿ ಅದನ್ನು ಬಯಸುವನಾಗಿದ್ದಾನೆ. ಹಾಲೆಲೂಯ. ಎರಡನೇ ವಾಕ್ಯ ಗಮನಿಸುವಾಗ ನನ್ನಲ್ಲಿದ್ದ ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಗೆ ಹೆಚ್ಚು ಫಲ ಕೊಡುವ ಹಾಗೆ ಶುದ್ಧಿ ಮಾಡ್ತಾರೆ. ಇಟ್ಸ್ ಎ ಪ್ರೂನಿಂಗ್ ಎಂಬುದಾಗಿ. ಹಾಲೆಲೂಯ. ಹೀ ನೋಸ್ ಟು ಕರೆಕ್ಟ್ ಅಸ್, ನಮ್ಮನ್ನು ಯಾವ ರೀತಿ ಕರೆಕ್ಟ್ ಮಾಡಬೇಕೆಂಬುದಾಗಿ, ಫಲಭರಿತವಾದ ಜೀವಿತಕ್ಕೆ ಅಡ್ಡಿ ಆಗುವಂತಹ ಎಲ್ಲವನ್ನು ತೆಗೆದು ಹಾಕಿ ಅದನ್ನು ಫಲ ಕೊಡಲಿಕ್ಕೆ ಬೇಕಾದ ಎಲ್ಲ ಅವಕಾಶನ ಒದಗಿಸಿಕೊಟ್ಟು ಅದನ್ನು ನಡೆಸುವನಾಗಿದ್ದಾನೆ. ನಾನು ಯಶಯ ಪ್ರವಾದನ 5ನೇ ಅಧ್ಯಾಯದಲ್ಲಿ ಓದಿದ ಹಾಗೆ ಆತನು ತಂದ ದ್ರಾಕ್ಷಾರ್ಥಗಳು ನಡುವುದು ಮಾತ್ರವಲ್ಲದೆ ಆ ಮುಳ್ಳನ್ನು ತೆಗೆದು ಹಾಕಿ, ಕಲ್ಲನ್ನು ತೆಗೆದು ಹಾಕಿ, ಆ ಸುತ್ತ ಹಗೆದು ಅದಕ್ಕೆ ಬೇಲಿಯನ್ನು ಹಾಕಿ ಅದು ಕಾಪಾಡಿ ನೀರು ಹಾಕ್ತಾ ಇದ್ದಾರೆ ಎಂಬುದೇ ವಾಕ್ಯ ನೋಡುವರಾಗಿದ್ದೇವೆ. ದೇವರ ಮಕ್ಕಳೇ, ನನಗೆ ಬೇಕಾದನ್ನು, ಫಲ ಕೊಡಲಿಕ್ಕೆ ಬೇಕಾದನ್ನು ಆತನು ಆ ಎಲ್ಲ ರೀತಿಯ ಪ್ರೂನಿಂಗ್ ಮುಖಾಂತರವಾಗಿ ಅದನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ಆತ ನಮ್ಮಿಂದ ಬಯಸುವಂಥದ್ದು ಫಲ ಕೊಡಬೇಕೆಂಬುದಾಗಿ. ಹಾಲೆಲೂಯ. ನಾವು ರೋಮ ಪತ್ರಿಕೆ 11:17 ವಾಕ್ಯ ನೋಡುವಾಗ ವಿ ಆರ್ ಗ್ರಾಫ್ಟೆಡ್ ವಿತ್ ದ ಕ್ರೈಸ್ಟ್ ಎಂಬುದಾಗಿ. ಹಾಲೆಲೂಯ. ನಾವು ದೇವರೊಟ್ಟಿಗೆ ಸೇರಿ ಕಸಿ ಮಾಡಿಕೊಂಡಿದ್ದೇವೆ. ನಾನು ನನ್ನ ಬೇರಿಗೆ ನಾನು ಆಧಾರವಲ್ಲ, ಆತನೇ ಬೇರಾಗಿದ್ದಾನೆ. ಆಗ ನನ್ನ ಜವಾಬ್ದಾರಿ ಏನಾಗಿದೆ? ಆತನು ದೃಢವಾಗಿರುವಂತಹ ಆ ಶಕ್ತವಾದ ಬೇರಾಗಿರೋದ್ರಿಂದ ನಾನು ಫಲ ಕೊಡಲಿಕ್ಕಾಗುವಂತೆ ನಾನು ಶ್ರಮಿಸಬೇಕಾಗಿದೆ. ಇಲ್ಲಿ ವ್ಯಕ್ತವಾಗಿ ಬರೋ 4ನೇ ವಾಕ್ಯ ನೋಡುವಾಗ ಅಲ್ಲಿ ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರು. ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿದ್ರೆ ಫಲ ಕೊಡುವರಿ ಎಂಬುದಾಗಿ. ದೇವರ ಮಕ್ಕಳೇ, ಇಟ್ಸ್ ಎ ಪಾರ್ಟ್ನರ್ಶಿಪ್ ಎಂಬುದಾಗಿ ನಾವು ಆತನ ನೆಲೆಗೊಳ್ಳುವಾಗ, ಆತನ ವಾಕ್ಯದಲ್ಲಿ ನೆಲೆಗೊಳ್ಳುವಾಗ, ನಾವು ನಮ್ಮಷ್ಟಕ್ಕೆ ನಾನು ಫಲ ಕೊಡ್ಲಿಕ್ಕೆ ಆಗದೇ ಇರುವಾಗ, ಆತನ ವಾಕ್ಯದಲ್ಲಿರುವಾಗ, ಆತನ ಫಲ ಕೊಡ್ಲಿಕ್ಕೆ ಆಗೋದು ಬೇಕಾದ ಎಲ್ಲದ ಒದಗಿಸಿ
ಉಳಿಸಿಕೊಂಡು ನಡೆಸಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾರೆ. ಹಾಲೆ ಈ ನೋಸ್ ವಿತ್ ವಿಥೌಟ್ ಹಿಮ್ ವಿ ಕೆನಾಟ್ ಡೂ ಎನಿಥಿಂಗ್ ಎಂಬುದಾಗಿ. ನಾನು ಮೊದಲೇ ಹೇಳಿದ ಹಾಗೆ ಹೀ ನೋಸ್ ದ ರೂಟ್, ಆಕ್ಚುಲಿ ಹೀ ನೋಸ್ ದ ಮಾಸ್ಟರ್ ನೋಸ್ ದ ರೂಟ್ ಆಕ್ಚುಲಿ ಆ್ಯಂಡ್ ಈ ನೋಸ್ ಹೌ ಟು ಕರೆಕ್ಟ್ ಅಸ್. ಅಲ್ಲಿ ನೋಡುವಾಗ ಆ್ಯಂಡ್ ಈ ನೋಸ್ ವಿಥೌಟ್ ಹಿಮ್ ಈ ಕೆನಾಟ್ ಡೂ ಎನಿಥಿಂಗ್, ದೇವರ ಬಿಟ್ಟು ನಾವೇನು ಮಾಡಲಿಕ್ಕಾಗುವುದಿಲ್ಲ ಎಂಬುದಾಗಿ. ಏಳನೇ ವಾಕ್ಯ ನೋಡುವಾಗ ಇಲ್ಲಿ ಬರದಲ್ಲಿ ಬೇಡ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ರೆ ಏನು ಬೇಕಾದರೂ ಕೇಳಿಕೊಳ್ಳ್ರಿ, ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಇಟ್ಸ್ ಎ ಪ್ರಾಮಿಸ್, ಒಂದು ವಾಗ್ದಾನವಿದೆ. ನಾವು ಆತನ ನೆಲೆಗೊಳ್ಳುವಾಗ ಆತ ನಾವೇನು ಬೇಡಿಕೊಂಡು ಸಹ ಕೊಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಎಂಟನೇ ವಾಕ್ಯಕ್ಕೆ ಬರುವಾಗ ಉದ್ದೇಶ ನಿಮಗೆ ನೋಡ್ಲಿಕ್ಕೆ ಸಾಧ್ಯ, ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡೋದ್ರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವ ಎಂಬುದಾಗಿ. ಇಲ್ಲಿ ಪರ್ಪಸ್ ಏನಾಗಿದೆ ಪ್ರಿಯರೇ, ನಾವು ಫಲ ಕೊಡೋದ್ರ ಮುಖಾಂತರವಾಗಿ ಆತನಿಗೆ ಮಹಿಮೆ ತರಲಿಕ್ಕಾಗುವಂತೆ, ಆತನ ನಾಮನ ಎತ್ತಿಡಲಿಕ್ಕಾಗುವಂತೆ ಆತನ ಅವಕಾಶ ಮಾಡಿಕೊಡುವನಾಗಿದ್ದಾನೆ. ಜೊತೆಯಲ್ಲಿ ನಾವು ಆತನ ಉತ್ತಮವಾದ ಶಿಷ್ಯರಾಗುವಂತೆ ಆತನ ನಡೆಸುವಂಥ ದೇವರಾಗಿದ್ದಾನೆ. ಅದೇ ಇಲ್ಲಿ ವ್ಯಕ್ತವಾಗಿ ಬರೆದಿರುವಂಥ ಹಾಲೆಲೂಯ. ಇಲ್ಲಿ ವ್ಯಕ್ತವಾಗಿ ಬರೆದ ಹತ್ತನೇ ವಾಕ್ಯ ಒಬಿಡಿಯನ್ಸ್ ಎಂಬುದಾಗಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆ ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಂದೇಶದ ಅಂತ್ಯಭಾಗಕ್ಕೆ ಬರ್ತಾ ಇದ್ದೇನೆ. ಆಗ ನನ್ನಿಂದ ನಿಮ್ಮಿಂದ ಸ್ವಾಮಿ ಬಯಸುವಂಥದ್ದು ಆ ಕ್ರೈಸ್ತಿಯ ಫಲಗಳಾಗಿದೆ ಪ್ರಿಯರೇ. ಯಾಕೆಂದರೆ ಆತನು ಎಲ್ಲವನ್ನು ಒದಗಿಸಿ ಕೊಟ್ಟಿದ್ದಾನೆ, ಎಲ್ಲವನ್ನು ಮಾಡ್ತಾ ಇದ್ದಾನೆ, ನನಗೆ ಬೇಕಾದೆಲ್ಲವನ್ನು ಕೊಡ್ತಾ ಇದ್ದಾನೆ. ಆದರೆ ಆತನು ಬಯಸೋದಿಷ್ಟೇ, ಆತನ ಉಪಯೋಗಕ್ಕೋಸ್ಕರವಾಗಿ, ಆತನ ಮಹಿಮೆ ಪಡಿಸಲಿಕ್ಕೋಸ್ಕರವಾಗಿ ನನ್ನಲ್ಲಿ ನಿಮ್ಮಲ್ಲಿ ಕ್ರಿಸ್ತಿಯ ಫಲಗಳು ಪ್ರಕಟವಾಗದೇ ಇದ್ದರೆ ಆತನ ಆ ಕೋಪಕ್ಕೆ ನಾವು ತುತ್ತಾಗಬೇಕಾಗಿ ಬರುವಂಥದ್ದಾಗಿದೆ. ಇಲ್ಲಿ ಕೆಲ ವಿಷಯನೂ ನಾನು ನಾಲ್ಕು ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ವ್ಯಕ್ತವಾಗಿ ಬರೆದಿದೆ ಕೆಲ ಕಂಡೀಷನ್ಸ್ ಏನಂದರೆ, ಫಲ ಕೊಡಲಿಕ್ಕೆ ನಾವು ಪ್ರಾರಂಭವಾಗಿ ನಮ್ಮ ಬೇರನ್ನು ಆಳವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ. ವಿ ಶುಡ್ ಬಿ ಡೀಪ್ ರೂಟೆಡ್ ಇನ್ ದ ವರ್ಡ್ ಆಫ್ ಗಾಡ್ ಎಂಬುದಾಗಿ. ಕೀರ್ತನೆ ಒಂದನೇ ಅಧ್ಯಾಯ ಮೂರನೇ ವಾಕ್ಯ ನೋಡುವಾಗ ಆ ಕಾಲುವೆ ಬೆಳೆದಿರುವಂತಹ ಅಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆ ಬಾಡುವುದೇ ಇಲ್ಲ, ಅದು ಯಾವ ಗಾಳಿ ಬಂದರೂ ಬಿದ್ದು ಹೋಗುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರ ಬೇರು ಆಳವಾಗಿರುವಂಥದ್ದಾಗಿದೆ. ದೇವರ ಮಕ್ಕಳೇ, ನಾವು ಫಲ ಕೊಡಬೇಕಾದರೆ ನಮ್ಮ ಜೀವಿತದಲ್ಲಿ ಆ ವಾಕ್ಯಕ್ಕೆ ಅನುಗುಣವಾಗಿ ನಿಲ್ಲುವಾಗ, ಆ ವಾಕ್ಯದಲ್ಲಿ ಬೇರೂರುವಾಗ ಯಾವುದೇ ರೀತಿಯ ಗಾಳಿ ಆಗಲಿ ಶೋಧನೆ ಆಗಲಿ ನಾವು ಬಿದ್ದು ಹೋಗುವುದಿಲ್ಲ, ಆ ಬಿಸಿಲಿಗೆ ಬಾಡಿ ಹೋಗುವುದಿಲ್ಲ. ಸರಿಯಾದ ಸಮಯ ಬರುವಾಗ ಫಲ ಕೊಡಲಿಕ್ಕೆ ಆಗುವಂತೆ ಅದನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾದ ದೇವರಾಗಿದ್ದಾನೆ. ಎರಡನೇ ನೋಡುವಾಗ ವಿ ನೀಡ್ ಟು ಎಲಿಮಿನೇಟ್ ದ ವೀಡ್ಸ್ ಇನ್ ಯುವರ್ ಲೈಫ್ ಎಂಬುದಾಗಿ. ನನ್ನ ಜೀವಿತದಲ್ಲಿ ನನ್ನಲ್ಲಿ ಯಾವ ಅಡ್ಡಿ ಬರದ ಹಾಗೆ, ಒಬ್ಬ ರೈತನು ಒಂದು ಹೊಲದಲ್ಲಿ ರಾಗಿಯನ್ನು ಬೆಳೆದಿದ್ದರೆ ಆ ರಾಗಿಯ ಜೊತೆಯಲ್ಲಿ ಬರುವಂತಹ ಆ ಕಳೆಯನ್ನು ಅದನ್ನು ಗಮನಿಸ್ತಾ ಇರ್ತಾನೆ. ಆಗಿಂದ ಹಾಗೆ ಬರುವಂಥ ಕಳೆಯನ್ನು ಅದ್ರ ಬಂದು ಯು ವಿಲ್ ಪ್ಲಗ್ ದ ವೀಡ್ಸ್ ಎಂಬುದಾಗಿ ಆ ಕಳೆಯನ್ನು ಕಿತ್ತು ಹಾಕ್ತಾನೆ. ಆತನ ಯಾವುದೇ ಕಾರಣಕ್ಕೂ ಆ ರಾಗಿ ಬೆಳೆಯುವವರೆಗೂ ಸಹ ಆ ಕಳೆಯನ್ನು ಇಟ್ಟುಕೊಳ್ಳುವುದಲ್ಲ. ಯಾಕೆಂದರೆ ಆ ರೀತಿಯಲ್ಲಿ ಇಟ್ಟುಕೊಂಡ್ರೆ ಯಾವುದರಿಂದನೂ ಪ್ರಯೋಜನವಾಗುವುದಿಲ್ಲ. ದೇವರ ಮಗ, ನನ್ನ ನಿಮ್ಮ ಜೀವಿತದಲ್ಲಿ ಲೋಕ ಎಂಟರ್ ಆಗದ ಹಾಗೆ, ಲೋಕಕ್ಕೆ ಇಜ್ಜೋಡಾಗಿ ಹೋಗದ ಹಾಗೆ, ನನ್ನಲ್ಲಿ ಬರುವಂತಹ ಲೋಕದ ಮೋಹಗಳನ್ನು ತೆಗೆದು ಹಾಕಿ ನಾವು ಅದು ಆಗಾಗಿ ತೆಗೆದು ಹಾಕುವಾಗ ಖಂಡಿತವಾಗಿ ನಾವು ಫಲಭರಿತವಾದಂತಹ ಆ ಸುಗ್ಗಿಗೋಸ್ಕರವಾಗಿ ರೆಡಿಯಾಗಲಿಕ್ಕೆ ಅದು ಆಸ್ಪದವಾಗುವಂಥದ್ದಾಗಿದೆ. ಮೂರನಾಗಿ ನೋಡುವಾಗ ಯು ಮಸ್ಟ್ ಕೋಆಪರೇಟ್ ವಿತ್ ಗಾಡ್ಸ್ ಪ್ರೂನಿಂಗ್. ದೇವರ ಸನ್ನಿಧಿ ಆದಲ್ಲಿ ಆತನ ಪ್ರೂನಿಂಗಿಗೋಸ್ಕರವಾಗಿ ಆತನ ಶಿಕ್ಷೆಗೆ ನಾವು ಒಳಪಡಬೇಕಾಗ್ತದೆ. ದೇವರ ವಾಕ್ಯ ನೋಡುವಾಗ ಆತನು ಪರಿಶೋಧಿತನಾದ ಮೇಲೆ ಜೀವ ಜಯಮಾಲೆ ಆತನಿಗೆ ಸಿಗ್ತದೆ ಎಂಬುದಾಗಿ. ನನ್ನ ನಿಮ್ಮ ಜೀವಿತದಲ್ಲಿ ಆತನಿಗೆ ಕೊಟ್ಟಂಥ ಪರಿಶೋಧನೆ, ಆ ಪರೀಕ್ಷೆ ಯಾವುದು ಸಹ ಸಹಿಸಲಾರದ ಪರೀಕ್ಷೆ ಆತನ ಕೊಡಲಿಲ್ಲ. ಅದರ ಜೊತೆಯಲ್ಲಿ ಆತನ ಫಲ ಕೊಡಲಿಕ್ಕೋಸ್ಕರವಾಗಿ ಕೆಲವೊಮ್ಮೆ ಅದನ್ನು ಪ್ರೂನಿಂಗ್ ಮಾಡುವನಾಗಿದ್ದಾನೆ. ಅದನ್ನು ಸಹಿಸಿಕೊಂಡವರಾಗಿ ಮುಂದಕ್ಕೆ ಹೋಗುವಾಗ ಖಂಡಿತವಾಗಿ ಉತ್ತಮವಾದ ಫಲ ಕೊಡಲಿಕ್ಕಾಗುವಂತೆ ಅದನ್ನು ಆಸ್ಪದ ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ಇಲ್ಲಿ ನೋಡುವಾಗ ನಾವು ಹಾರ್ವೆಸ್ಟ್ಗೋಸ್ಕರವಾಗಿ ನಾವು ವೆಯ್ಟ್ ಮಾಡಬೇಕಾಗಿದೆ. ರೈತನು ತನ್ನ ಸುಗ್ಗಿಗೋಸ್ಕರವಾಗಿ ಅದನ್ನು ಕಾಯುವನಾಗಿದ್ದಾನೆ. ಆದರೆ ಎಂದಿಗೂ ಆತರ ಪಡುವುದಿಲ್ಲ. ರಾಗಿಯನ್ನು ಹುಟ್ಟು ಹಾಕಿದ ಮೇಲೆ ಅಥವಾ ಭತ್ತವನ್ನು ಹುಟ್ಟು ಹಾಕಿದ ಮೇಲೆ ಆತನಿಗೆ ಗೊತ್ತಿದೆ, ಇಂಥ ಸಮಯ ಬರೋವರೆಗೂ ಸಹ ನಾನು ಕಾಯಬೇಕಾಗಿದೆ ಎಂಬುದಾಗಿ. ಹಾಲೆಲೂಯ. ನಮ್ಮ ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ನಾವು ಅವಸರ ಪಡದ ಹಾಗೆ, ಹಾಲೆಲೂಯ, ನನ್ನ ನಿಮ್ಮ ಜೀವಿತ ಇಟ್ಟುವಂಥ ಜಾಗದಲ್ಲಿ, ನನ್ನ ನಡಲ್ಪಟ್ಟದ ಜಾಗದಲ್ಲಿ ಆ ಕ್ರಿಸ್ತನಿಗೋಸ್ಕರ ಫಲ ಕೊಡಲಿಕ್ಕಾಗುವಂತೆ ನಾವು ತಾಳ್ಮೆಯಿಂದ ನಾವು ಕಾದು ಕುಳಿತುಕೊಳ್ಳುವಾಗ, ಸರಿಯಾದ ಸಮಯ ಬರುವಾಗ ಆತನಿಗೋಸ್ಕರವಾಗಿ ಉತ್ತಮವಾದ ಫಲ ಕೊಡಲಿಕ್ಕಾಗುವಂತೆ ಆತನು ನಮ್ಮನ್ನು ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ.
ನನ್ನ ಸಂದೇಶವನ್ನು ನಾನು ಮುಗಿಸ್ತಾ ಇದ್ದೇನೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಕ್ರಿಸ್ತಿಯ ಫಲಗಳು ಇದೆ ಎಂಬುದಾಗಿ ನಾವು ನೋಡಿಕೊಳ್ಳಬೇಕಾಗಿದೆ. ನಮ್ಮ ಜೀವಿತದಲ್ಲಿ ಆತನು ನಮ್ಮ ಬಳಿ ಬಂದು ಆತನು ಪ್ರಶ್ನೆ ಮಾಡುವವನಾಗಿದ್ದಾನೆ. ನಿನ್ನಲ್ಲಿ ಫಲವಿದೆಯೋ ಎಂಬುದಾಗಿ ಪ್ರಶ್ನೆ ಮಾಡುವವನಾಗಿದ್ದಾನೆ. ಆತನು ಪ್ರಶ್ನೆ ಮಾಡುವುದು ಮಾತ್ರವಲ್ಲ, ನಮ್ಮನ್ನು ದೃಷ್ಟಿಸುವಂಥ ದೇವರಾಗಿದ್ದಾನೆ. ಕ್ರಿಸ್ತನಿಗೆ ಉಪಯೋಗಕ್ಕೋಸ್ಕರವಾಗಿ ನಿನ್ನಲ್ಲಿ ಯಾವ ಫಲ ಇದೆ ಎಂಬುದಾಗಿ ಆತನು ಹುಡುಕುವಂಥ ದೇವರಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನಾನು ನೀವು ನನ್ನ ಕೈಯಲ್ಲಿ ಹೌದು ಸ್ವಾಮಿ, ನಿನ್ನ ಉಪಯೋಗಕ್ಕೋಸ್ಕರವಾಗಿ, ನೀನು ಉಪಯೋಗ ಮಾಡಲಿಕ್ಕೋಸ್ಕರವಾಗಿ, ನಿನ್ನ ಆಸ್ವಾದ ಮಾಡಲಿಕ್ಕೋಸ್ಕರವಾಗಿ ನನ್ನಲ್ಲಿ ಫಲ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯವಾಗಬೇಕಾಗಿದೆ. ಇಲ್ಲದೇ ಇದ್ದರೆ ಆತನ ಕೋಪಕ್ಕೆ ನಾನು ನೀವು ತುತ್ತಾಗಬೇಕಾದ ಅವಶ್ಯಕತೆ ಇದೆ. ಹಾಲೆಲೂಯ. ಅಂತ್ಯಕಾಲವಾದ ಸಮಯ ಈ ದಿವಸಗಳಲ್ಲಿ ಆತನ ಬರೋ ಅತಿ ಸಮೀಪವಾಗಿರುವಾಗ ನಮ್ಮ ನಾವು ಒಪ್ಪಿಸಿ ಆತನ ಸಂಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನೀನು ಒಂದು ಜಾಗದಲ್ಲಿ ನಟ್ಟಿದ್ದಿ ಸ್ವಾಮಿ, ನಾವು ಜಾಗದಲ್ಲಿ ನಟ್ಟಿರುವಾಗ ಆ ಜಾಗದಲ್ಲಿ ಇದ್ದುಕೊಂಡು ಸ್ವಾಮಿ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನನ್ನಲ್ಲಿ ಆ ಕ್ರಿಸ್ತಿಯ ಫಲವನ್ನು ಅನೇಕರಿಗೆ ಪ್ರಕಟಪಡಿಸಲು ಆಗುವಂತೆ, ಅದು ಮಾತ್ರವಲ್ಲ ನನ್ನ ಕ್ರಿಸ್ತನ ರುಚಿಸಿ ನೋಡಲಿಕ್ಕೆ ಆಗುವಂತೆ ನಿನಗೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನೀರುವಂಥ ಜಾಗದಲ್ಲಿ ಎಂಥ ಜಾಗವಾಗಿರಲಿ, ಅದು ಬರಡಾದ ಜಾಗವಾಗಿರಲಿ, ಅದು ಯಾರಿಗೂ ಬೇಡವಾದ ಜಾಗವಾಗಿರಲಿ, ಅತಿ ದೂರವಾದ ಜಾಗವಾಗಿರಲಿ, ನೆಡಲ್ಪಟ್ಟ ಜಾಗದಲ್ಲಿ ನೀ ನಂಬಿಗಸ್ತನಾಗಿರುವಾಗ ನಿನಗೆ ಬೇಕಾದಂಥ ಕೊಟ್ಟು ಅದನ್ನು ಸಹಕಾರ ಮಾಡಿ ಫಲ ಕೊಡಲಿಕ್ಕಾಗುವಂತೆ ಆತನು ಉಪಯೋಗ ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯ. ನಾನು ಮತ್ತೊಂದು ಆವೃತ್ತಿ ನಿಮ್ಗೆ ಹೇಳ್ತಾ ಇದ್ದೇನೆ, ಆತ ನಮ್ಮ ಜೀವಿತದಲ್ಲಿ ಫಲ ಕೊಡಲಿಕ್ಕೆ ಸೋರ್ಸ್ ಆಗಿದ್ದಾನೆ. ಆತ ನಮ್ಮ ಜೀವಿತದಲ್ಲಿ ಅದನ್ನು ಕೇರ್ ಮಾಡೋದ ದೇವರಾಗಿದ್ದಾನೆ. ಆತ ನಮಗೆ ಪ್ರೂನಿಂಗ್ ಮಾಡೋದ ದೇವರಾಗಿದ್ದಾನೆ. ಆತ ನಮಗೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಅದನ್ನು ಕೊಟ್ಟಿದ್ದಾನೆ, ಒಂದು ವಾಗ್ದಾನವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ಆತನ ಉದ್ದೇಶವಿದೆ. ಆತನ ವಿಧೇಯರಾಗುವಾಗ ನಾವು ದೇವರಿಗೋಸ್ಕರ ಫಲ ಕೊಡಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ನನ್ನ ಸಂದೇಶನ ಕೇಳೋ ದೇವರ ಮಕ್ಕಳೇ, ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ, ನಿಮಗೆ ಸಂದೇಶ ಅರ್ಥವಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಒಪ್ಪಿಸಿ ಕೊಡೋಣ. ಹಾಲೆಲೂಯ. ಈ ದಿವಸಗಳ ಅದರೊಟ್ಟಿಗೆ ಪ್ರಾರ್ಥನೆ ಮಾಡೋಣ. ಕರ್ತನೆ, ಹೌದು ಸ್ವಾಮಿ, ನನ್ನನ್ನು ಕರ್ತನೆ ಅನೇಕ ಕಷ್ಟಗಳ ಪ್ರಯಾಸಗಳ ಮಧ್ಯದಲ್ಲಿ ನನ್ನನ್ನು ಬಿಡಿಸಿದೆ ಸ್ವಾಮಿ, ನನ್ನ ರೋಗದಲ್ಲಿ ನನ್ನನ್ನು ಬಿಡಿಸಿದೆ ಸ್ವಾಮಿ, ನನ್ನ ಸಾಲಬಾಧೆಯಿಂದ ಬಿಡಿಸಿದೆ ಸ್ವಾಮಿ, ನನ್ನ ಅನ್ಯನಾಗಿದ್ದಾಗ, ಪರದೇಶಿ ಆಗಿದ್ದಾಗ, ನಾನು ಯಾರಿಗೂ ಬೇಡವಾದ ವ್ಯಕ್ತಿ ಆಗಿದ್ದಾಗ ಸ್ವಾಮಿ ನನ್ನನ್ನು ನನ್ನ ರಕ್ಷಣಾಗಿ ಸ್ವೀಕಾರ ಮಾಡಿಕೊಳ್ಳೋ ರೀತಿಯಲ್ಲಿ ನನ್ನ ರಕ್ತವನ್ನು ಸುರಿಸಿಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾಯಿದ್ದೇನೆ, ಪ್ರಾರ್ಥನೆ ಮಾಡೋಣ. ಹೌದು ಸ್ವಾಮಿ, ನಿನಗೊಂದು ಉದ್ದೇಶವಿದೆ. ನಾನು ಕರ್ತನೆ ಯಾರಿಗೂ ಬೇಡವಾದ ವ್ಯಕ್ತಿ ಆಗಿದ್ದಾಗ, ಪಾಪಿ ಆಗಿದ್ದಾಗ, ಅಪರಾಧಿ ಆಗಿದ್ದಾಗ, ದ್ರೋಹಿ ಆಗಿದ್ದಾಗ, ಕರ್ತನೆ ಬಲಾತ್ಕಾರಿಯಾಗಿ ನನ್ನ ಕಳ್ಕೊಂಡು ಬಂದು ಸ್ವಾಮಿ ನಿನ್ನ ಸಂದ ನಿಲ್ಲಿಸಿರೋದು ನಿನಗೆ ಫಲ ಕೊಡಲಿಕ್ಕೆ ಹೋಗಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಈ ವಾಕ್ಯಗಳ ಮುಂದೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ನನ್ನಲ್ಲಿ ನಿಮ್ಮಲ್ಲಿ ಕ್ರಿಸ್ತಿಯ ಫಲಗಳು ಪ್ರಕಟವಾಗ್ತಾ ಇದೆಯೋ ಎಂಬುದಾಗಿ, ಅಥವಾ ಪ್ರಕಟವಾಗುವಂಥ ಫಲ ಯಾರಿಗೂ ಬೇಡವಾದಂಥ ಹೊಲಸು ಫಲವಾಗಿದೆಯೋ, ಯಾರಿಗೂ ಬೇಡವಾದ ಅಸಹ್ಯವಾದ ಫಲವಾಗಿದೆಯೋ, ಇವತ್ತು ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ನಮ್ಮ ಕಣ್ಣುಗಳು ಮುಚ್ಚೋಣ. ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಕರ್ತನೇ, ಪರಿಶುದ್ಧನಾದ ತಂದೆಯ ದೇವರೇ, ನಿನ್ನ ಸಂಧಾನಕ್ಕೆ ಬರೋರಾಗಿದೆ ಸ್ವಾಮಿ. ಶಿಶುವಾಯಿ ಕರ್ತನೆ, ಈ ಸಂದರ್ಭದಲ್ಲಿ ನಿನ್ನ ವಾಕ್ಯನು ಕೇಳಿಸಿಕೊಳ್ಳಿಕ್ಕಾಗುವಂತೆ ನೀನು ನಮಗೆ ಸಹಾಯ ಮಾಡಿದಂಥ ಕೃಪೆಗಾಕರಣೆಗಾಗಿ ನಿನಗೆ ಸ್ತೋತ್ರ ಮಾಡೋರಾಗಿದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಗಮನಿಸುವಾಗ ಹಾಲೆಲೂಯ, ಫಲ ಕೊಡದೇ ಇರುವಂತಹ ಪ್ರತಿಯೊಂದು ಕೊಂಬೆಯನ್ನು ಕಡಿದು ಅದನ್ನು ಬೆಂಕಿಯಲ್ಲಿ ಹಾಕ್ತಾರೆ ಎಂಬ ದೇವರ ವಾಕ್ಯ ನೋಡುವರಾಗಿದ್ದೇವೆ. ನಮಗೆ ಫಲ ಕೊಡಲಿಕ್ಕೆ ಬೇಕಾದಂಥ ಆಸ್ಪದ ಒದಗಿಸಿ ಕೊಟ್ಟಿರುವಾಗ ಸ್ವಾಮಿ, ಆದರೆ ಫಲ ಕೊಡಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಕರ್ತನೆ ನಮ್ಮನ್ನು ಕರ್ತನೆ ಪರೀಕ್ಷೆ ಮಾಡಿಕೊಳ್ಳಿಕ್ಕೆ ಆಗುವಂಥ ಸಹಾಯ ಮಾಡು. ಆ ತೋಟಗಾರನೊಟ್ಟಿಗೆ ಆ ಯಜಮಾನ ಮಾತಾಡುವಾಗ 3 ವರ್ಷದಿಂದ ಕಾಯ್ತಾ ಇದ್ದಾನೆ, ಆದರೆ ಫಲ ಸಿಕ್ಕಲಿಲ್ಲ, ಆದರೆ ಅದನ್ನು ಕಡಿದು ಹಾಕಿ ಎಂದು ಹೇಳುವಾಗ ಆತನ ಮಧ್ಯಸ್ಥ ವಯಸ್ಸು ಹೇಳಿದಾಗೆ 1 ವರ್ಷ ಬೇಡ ಎಂಬುದಾಗಿ ಆ ಗ್ರೇಸ್ ಪೀರಿಯಡ್ ನಾನು ನೀಡುವುದಾದರೆ, ಇವತ್ತು ನಾವು ಯೋಚನೆ ಮಾಡಿಕೊಡ್ತಾನೆ, ನಿನಗೋಸ್ಕರ ಫಲ ಕೊಡಲಿಕ್ಕೆ ಆಗುವಂತೆ ಸಹಾಯ ಮಾಡೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಕರ್ತನೆ, ನಾನು ಫಲ ಕೊಡುವಂಥ ಫಲ ಕರ್ತನೆ ಅದು ನಿಮಗೆ ಪ್ರಯೋಜನವಾಗಲಿ ಸ್ವಾಮಿ, ನಾಮ ಗ್ಲೋರಿಫೈ ಮಾಡಲಿಕ್ಕೆ ಆಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನ ಶಕ್ತನ ದೇವರಾಗಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನ ದೇವರಾಗಿದ್ದಾನೆ. ನನ್ನ ಮಾತ್ರ ಕೇಳಿದ ಪ್ರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡೋನಾಗಿದ್ದಾನೆ, ಅವ್ರನ್ನ ಆಶೀರ್ವಾದ ಮಾಡು ಸ್ವಾಮಿ, ಅವ್ರ ಮುಂದಿನ ಜೀವಿತ ನಿನಗಾಗಿ ಒಳ್ಳೆ ಫಲ ಕೊಡಲಿಕ್ಕೆ ಆಗುತ್ತೆ, ನೀನೇ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದೆ ಸ್ವಾಮಿ. ಅದಕ್ಕೆ ಬರೀ ಎಲ್ಲ ಅಡ್ಡಿ ಆತಂಕ ತೆಗೆದು ಹಾಕು ಸ್ವಾಮಿ, ಎಲ್ಲ ಕಳೆಯನ್ನು ಅವ್ರಿಗೆ ಆಗಾಗ್ಗೆ ತೆಗೆದು ಬಿಸಾಕಲಿಕ್ಕೆ ಆಗುತ್ತೆ, ಎಲ್ಲ ಹಿಂಡ್ರೆಸ್ ತೆಗೆದು ಬಿಸಾಕಲಿಕ್ಕೆ ಆಗುತ್ತೆ, ಉತ್ತಮವಾದ ಸುಗ್ಗಿಗೋಸ್ಕರವಾಗಿ, ಉತ್ತಮವಾದ ಫಲಕ್ಕೋಸ್ಕರವಾಗಿ ಅದು ಕಾದುಕೊಳ್ಳಿಕ್ಕೆ ಆಗುತ್ತೆ, ನಿನ್ನೊಳಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆ ಕೇಳೋದಕ್ಕಾಗಿ ಸ್ತೋತ್ರ, ಎಲ್ಲರೂ ಬೇಡಿಕೊಳ್ತೇವೆ ನಮ್ಮ ತಂದೆ. ಆಮೆನ್.